ಹುಬ್ಬಳ್ಳಿ ಕರಸೇವಕನ ಬಂಧನ ವಿಚಾರದಲ್ಲಿ ಸರ್ಕಾರದ ದಾರಿ ತಪ್ಪಿಸಿದ್ದಾರೆ ಅಲ್ಲಿನ ಪೊಲೀಸರು. ಪೊಲೀಸರ ಎಡವಟ್ಟಿನಿಂದಲೇ ಇಕ್ಕಟ್ಟಿಗೆ ಸಿಕ್ಕಾಕೊಳ್ತಾ ರಾಜ್ಯ ಸರ್ಕಾರ ಅಂತ ಶ್ರೀಕಾಂತ್ ಪೂಜಾರಿ ಹಿಂದಿನ ದಾಖಲೆಯನ್ನು ಬಿಡುಗಡೆ ಮಾಡಿ ಎಡವಟ್ಟು ಮಾಡಿಕೊಂಡಿದ್ದಾರೆ. ಆರೋಪಿ ಮೇಲಿದ್ದ 16 ಪ್ರಕರಣಗಳು, ಅದರ ಪೈಕಿ 15 ಪ್ರಕರಣದಲ್ಲಿ ಶ್ರೀಕಾಂತ್ ಪೂಜಾರಿ ಅವರ ಖುಲಾಸೆ ಆಗಿಬಿಟ್ಟಿದೆ. ಈಗ ಸದ್ಯಕ್ಕೆ ಪೆಂಡಿಂಗ್ ಇರೋದು ರಾಮ ಜನ್ಮಭೂಮಿ ಹೋರಾಟ, ಒಂದೇ ಪ್ರಕರಣ ಬಾಕಿ ಇರೋದು. ಮಿಕ್ಕಿದ್ದೆಲ್ಲವೂ ಕೂಡ ಖುಲಾಸೆ ಆಗಿದೆ. ನಿಜ 16 ಕೇಸ್ ಇದ್ದಿದ್ದು ನಿಜ ಇಲ್ಲ ಅಂತ ಹೇಳ್ತಾ ಇಲ್ಲ, ಬಟ್ ಒಂದು ಪ್ರಕರಣ ಖುಲಾಸೆಗೊಂಡ ಮೇಲೆ ಮತ್ತೆ ಮತ್ತೆ ಆ ಪ್ರಕರಣವನ್ನು ಎಳೆದು ತರಬಾರದು ಕಾನೂನಿನಲ್ಲಿ. ಸೊ ಹಾಗಾಗಿ ಕರಸೇವಕ ಶ್ರೀಕಾಂತ್ ಪೂಜಾರಿ ಬಂಧನಕ್ಕೆ ಈಗೆಲ್ಲರೂ ಕೂಡ ಪ್ರತಿಭಟನೆಯನ್ನು ಮಾಡ್ತಿರೋದು ಇದೇ ಕಾರಣಕ್ಕೋಸ್ಕರ. ಪೊಲೀಸರು ಸರ್ಕಾರದ ದಾರಿ ತಪ್ಪಿಸಿದ್ದಾರೆ ಅಂತ. ಕರಸೇವಕ ಶ್ರೀಕಾಂತ್ ಪೂಜಾರಿ ಬಂಧನ ಪ್ರಕರಣಕ್ಕೆ ಈಗೊಂದು ಸ್ಫೋಟಕ ಟ್ವಿಸ್ಟ್. ಏನಂದ್ರೆ ರಾಮ ಜನ್ಮಭೂಮಿ ಹೋರಾಟ ಕೇಸ್ ರಿಓಪನ್ ಪ್ರೀ ಪ್ಲಾನ್ ಇದು. ಶ್ರೀಕಾಂತ್ ಬಂಧನವನ್ನು ಸಮರ್ಥನೆ ಮಾಡ್ಕೊಳ್ಳೋಕೋಗಿ ಸರ್ಕಾರ ಎಡವಟ್ಟು ಮಾಡಿಕೊಂಡಿದೆ. 92 ಕೇಸನ್ನು ಹೊರತುಪಡಿಸಿ ಶ್ರೀಕಾಂತ್ ಮೇಲಿನ ಎಲ್ಲ ಕೇಸ್ಗಳು ಕೂಡ ಖುಲಾಸೆಯಾಗಿದೆ. 92 ಪ್ರಕರಣ ಕಂಪ್ಲೇಂಟ್ ಮತ್ತು FIR ಕಾಪಿನೇ ಇಲ್ಲ. ಕೋರ್ಟ್ ಇದನ್ನೇ ಕೇಳಿರೋದು ನಿನ್ನೆ ಜಾಮೀನು ಅರ್ಜಿ ವಿಚಾರಣೆಯಲ್ಲಿ. ಕಂಪ್ಲೇಂಟ್ ಇಲ್ಲಪ್ಪ, ಕಂಪ್ಲೇಂಟ್ ಕಾಪಿ ಕೊಡಿ, FIR ಆಗಿರೋ ಕಾಪಿ ಕೊಡಿ ಅಂತ ಕೇಳಿದೆ. ಅದು ಇಲ್ಲ, ಒದಗಿಸೋಕ್ಕಾಗಿಲ್ಲ. ಇವ್ರ ಕೈಲಿ 31 ವರ್ಷ ಆಗೋಗಿದೆ. 16 ಕ್ರಿಮಿನಲ್ ಕೇಸ್ಗಳಲ್ಲಿ ಶ್ರೀಕಾಂತ್ ಮೇಲೆ ಒಂದು ಕೇಸ್ ಮಾತ್ರ ಸಕ್ರಿಯ ಇರತಕ್ಕಂಥದ್ದು. ಆ ಕೇಸ್ ಫೈಲನ್ನು ಕೂಡ ನಿಮಗೆ ನಾವು ಕೊಡ್ತಾ ಇದ್ದೀವಿ, ನೋಡ್ತಾ ಇದ್ದೀರಾ. ಒಟ್ಟು 16 ಖುಲಾಸೆನೇ 12 ಆಗಿದೆ. ಮುಚ್ಚಳಿಕೆ ಬರೆಸ್ಕೊಂಡು ಬಿಡುಗಡೆ ಮಾಡಿರೋದು 3, 12+3 15 ಆಯಿತು. ಒಂದು ಸಕ್ರಿಯ ಕೇಸ್ ಇದೆ. ದೊಂಬಿ ಕೇಸ್ 4, 2 ಖುಲಾಸೆ ಆಯಿತು, 1 ರಾಜಿ ಆಯಿತು, ಅಲ್ಲಿಗೆ ಅದು ಮುಗೀತು. ಅಬಕಾರಿ ಕೇಸ್ 5, 5 ಖುಲಾಸೆ ಆಯಿತು. ಮುಂಜಾಗ್ರತಾ ಕೇಸ್ 4, ಮುಚ್ಚಳಿಕೆ ಮೇಲೆ 3 ಬಿಡುಗಡೆ ಮಾಡಿದರೆ 1 ಕೇಸ್ ಖುಲಾಸೆಯಾಗಿದೆ. ಮಟ್ಕಾ ಕೇಸ್ 3, 3 ದಂಡ ವಿಧಿಸಿ ಬಿಡುಗಡೆ ಮಾಡಿದ್ದಾರೆ. ರೌಡಿ ಶೀಟ್ರ್ ಕೇಸ್ ಇತ್ತು 2, 2013 ಒಂದು ಸರ್ತಿ, 2017 ಒಂದು ಸರ್ತಿ, ಎರಡನ್ನು 2023 ಕ್ಲೋಸ್ ಮಾಡಿಬಿಟ್ಟಿದ್ದಾರೆ. ಈಗ ಅವರು ರೌಡಿ ಶೀಟ್ರ್ ಕೂಡ ಅಲ್ಲ. ಕಮ್ಯೂನಲ್ ಗೂಂಡಾ ಅಂತ ಒಂದಿದೆ, ಆ ಕೇಸ್ ಚಾಲ್ತಿಯಲ್ಲಿರ್ತಕ್ಕಂಥದ್ದು. ಸೊ ಹಾಗಾಗಿ ಈಗ ಒಂದು ಕೇಸ್ನಲ್ಲಿ ಮಾತ್ರ ಸಕ್ರಿಯ ಪ್ರಕರಣ. ಆ ಒಂದು ಕೇಸನ್ನು ಹೇಳಕ್ಕೆ ಹೋಗ್ದೇನೆ 16 ಕೇಸ್ ಇದೆ ಅಂತ CM ಬಾಯಲ್ಲೂ ಬಂತು, ಪರಮೇಶ್ವರ್ ಬಾಯಲ್ಲೂ ಬಂತು, ಅಥವಾ ಅವ್ರಿಗೆ ಮಾಹಿತಿಯ ಕೊರತೆ ಇತ್ತ? ಹುಬ್ಬಳ್ಳಿಯ ಶಹರ ಠಾಣೆ ಪೊಲೀಸ್ ಇನ್ಸ್ಪೆಕ್ಟರ್ ದಾರಿ ತಪ್ಪಿಸಿದ್ರ? ಇರುತ್ತೆ, ಇಂಥವೆಲ್ಲ ಆಗುತ್ತೆ ಇವೆಲ್ಲವೂ ಕೂಡ. ಈಗ ಸರ್ಕಾರ ಇನ್ಸ್ಪೆಕ್ಟರ್ನ ಕೇಳ್ತೀರಾ, ಯಾಕೆ BJP ಅವರು ಪ್ರಶ್ನೆ ಮಾಡ್ತಿರೋದು ಏನಂತಂದರೆ ಆ ಇನ್ಸ್ಪೆಕ್ಟರ್ನ ಅಮಾನತ್ತು ಮಾಡಿ ಅಂತ.